ನಾನು ಡಾಕ್ಟರ್ ಸಿ ಕೆ ನಾವಲಗಿ, ವಿಶ್ರಾಂತ ಕನ್ನಡ ಪ್ರಾಧ್ಯಾಪಕ, ಪ್ರಾಚಾರ್ಯ, ಲೇಖಕ ಮತ್ತು ವಿಮರ್ಶಕ. ಈಗ ನಾನು ಜಾಗತೀಕರಣದಲ್ಲಿ ನಲುಗುತ್ತಿರುವ ಭಾರತದ ಕೃಷಿ ವಿಷಯ ಕುರಿತು ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಲಿದ್ದೇನೆ. ಭಾರತ ಹಳ್ಳಿಗಳ ದೇಶ. ಹಳ್ಳಿಗರ ರಾಜಕಸುಬು ಕೃಷಿ. ಕೃಷಿಕ ಈ ದೇಶದ ಬೆನ್ನೆಲುಬು. ಇಲ್ಲಿ ಈತನಿಗೆ ಪ್ರಥಮ ಪ್ರಾಶಸ್ತ್ಯ. ಕೋಟಿ ವಿದ್ಯೆಗಳಲ್ಲಿ ಈತನ ಮೇಟಿ ವಿದ್ಯೆಗೆ ಮೇಲು. ಒಕ್ಕಲಿಗ ನೊಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ. ರೈತನೇ ನೇಗಿಲ ಯೋಗಿ ಎಂದೆಲ್ಲ ವರ್ಣಿಸಿಕೊಂಡ ಕೃಷಿಕನಿಗೆ ಇಂದು ಈ ದೇಶದಲ್ಲಿ ಎಳ್ಳಷ್ಟೂ ಬೆಲೆಯಿಲ್ಲ. ಜಾಗತೀಕರಣದಿಂದ ಆತ ನಲುಗಿ ಹೋಗಿದ್ದಾನೆ. ಆರ್ಥಿಕವಾಗಿ ದಿವಾಳಿಯಾಗಿದ್ದಾನೆ. ಸಾಲದ ಶೂಲಕ್ಕೆ ಒಳಗಾಗಿದ್ದಾನೆ. ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾನೆ. ಅದು ಬಹುರಾಷ್ಟ್ರೀಯ ಕಂಪನಿಯವರ ಕೀಟನಾಶಕ ಕುಡಿದೆ. ನಿಜವಾಗಿಯೂ ಕೃಷಿ ಸಂಸ್ಕೃತಿಯೇ ನಮ್ಮ ನಾಡ ಸಂಸ್ಕೃತಿ, ನೆಲದ ಸಂಸ್ಕೃತಿ, ಜನಪದ ಸಂಸ್ಕೃತಿ. ಹೈನುಗಾರಿಕೆ, ಪಶುಸಂಗೋಪನೆಗಳು ಕೃಷಿ ಸಂಸ್ಕೃತಿಯಲ್ಲಿಗೆ ಬರುತ್ತವೆ. ಈ ಸಾಂಪ್ರದಾಯಿಕ ಕೃಷಿ ಸಂಸ್ಕೃತಿಯಿಂದ ನಮ್ಮ ಕೃಷಿಕರಿಂದು ವಿಮುಖರಾಗುತ್ತಿದ್ದಾರೆ. ಪರಂಪರಾಗತ ಕೃಷಿ ನಶಿಸುತ್ತಿದೆ. ಇದರಿಂದ ಕೃಷಿಕರು, ಆಯಗಾರರು ಬೇರೊಂದು ಉದ್ಯೋಗ ಹುಡುಕಿಕೊಳ್ಳುತ್ತಿದ್ದಾರೆ. ಹಳ್ಳಿಗಳು ನಗರಗಳಾಗಿ ಪರಿವರ್ತನೆಗೊಳ್ಳುತ್ತವೆ. ಆಧುನೀಕೀಕರಣದ ಪರಿಣಾಮದಿಂದ ಉತ್ತು, ಬಿತ್ತು, ಒಕ್ಕು ತೂರುಗಳೆಲ್ಲ ಯಂತ್ರಗಳಿಂದಲೇ ನಡೆದಿವೆ. ಇದರಿಂದ ಕೃಷಿಗೆ ಸಂಬಂಧಿಸಿದ ಏತದ ಹಾಡುಗಳು, ಹಂತಿ ಹಾಡುಗಳು, ಬಲೋರಿ ಹಾಡುಗಳು ನಿಂತು ಹೋದವು. ಆ ಹಾಡುಗಳಲ್ಲಿ ಬಿಂಬಿತವಾದ ಕೃಷಿಕನ ಜೀವನ, ಸಂಸ್ಕೃತಿ, ಸಾಹಿತ್ಯ, ಸಂಪ್ರದಾಯ, ಆಚರಣೆಗಳೆಲ್ಲ ಮಾಯವಾದವು. ಕೃಷಿಕರ ಸ್ನೇಹ ಸೌಹಾರ್ದಕ್ಕೆ ಕಾರಣವಾದ ಹಾಡು ಕಲೆಗೆ ಸಂಪೂರ್ಣವಾಗಿ ನಿಂತು ಹೋಯಿತು. ಅಷ್ಟೇ ಅಲ್ಲ, ಕೃಷಿಯನ್ನು ಒಂದು ಉದ್ದಿಮೆಯಾಗಿ ಪರಿವರ್ತಿಸಲು ಪ್ರಯತ್ನ ನಡೆಸಿರುವ ಬಹುರಾಷ್ಟ್ರೀಯ ಕಂಪನಿಗಳಿಂದ ಕೃಷಿ ಸಂಸ್ಕೃತಿ ಸುಟ್ಟು ಬೂದಿಯಾಗುವ ದಿನಗಳು ದೂರ ಇಲ್ಲ ಎನಿಸುತ್ತದೆ. ಭಾರತದ ಜನಸಂಖ್ಯೆ ವಿಪರೀತ ಬೆಳೆದಿದೆ. ಜಗತ್ತಿನಲ್ಲಿ ಎರಡನೇ ಸ್ಥಾನದಲ್ಲಿದೆ. ಇವರೆಲ್ಲರಿಗೂ ಆಹಾರ ಬೇಕಲ್ಲ, ಅದಕ್ಕಾಗಿ ಹೆಚ್ಚು ಬೆಳೆಗೆ ಬೇಕು. ಕೃಷಿಯನ್ನು ಒಂದು ಉದ್ದಿಮೆಯನ್ನಾಗಿ ಮಾಡಿಕೊಂಡಾಗ ಮಾತ್ರ ಹೆಚ್ಚು ಬೆಳೆಯಲು ಸಾಧ್ಯ ಎಂದು ನಂಬಿ ಪರಂಪರಾಗತ ದೇಶಿ ತಳಿಗಳನ್ನು ಕೈಬಿಟ್ಟು ಹೈಬ್ರಿಡ್ ಬೀಜಗಳನ್ನು ಬಳಸತೊಡಗಿದ. ಇವು ಅಧಿಕ ಇಳುವರಿ ನೀಡಲು ರಾಸಾಯನಿಕಗಳನ್ನು ಉಪಯೋಗಿಸಿದರು. ಬೇಗ ಬೆಳೆಯುವ ಬೆಳೆಗಳಿಗೆ ರೋಗಬಾಧೆ ಹೆಚ್ಚು, ಅದಕ್ಕಾಗಿ ಕ್ರಿಮಿನಾಶಕ ಸಿಂಪಡಿಸಿದರು. ರೈತ ಬೀಜ, ಗೊಬ್ಬರ, ಔಷಧಿಗಾಗಿ ಬಹುರಾಷ್ಟ್ರೀಯ ಕಂಪನಿಗಳ ಮೊರೆ ಹೊಕ್ಕ. ಅವು ಲಾಭದ ದಾರಿ ಕಂಡುಕೊಂಡಿದ್ದು ಆದರೂ ರೈತ ಹೆಚ್ಚಿಗೆ ಬೆಳೆದ. ದೇಶ ಸ್ವಾವಲಂಬನೆ ಸಾಧಿಸಿತು ಕೂಡ. ಇದನ್ನು ಹಸಿರು ಕ್ರಾಂತಿ ಎಂದು ತಿಳಿದು ನಮ್ಮ ರಾಜಕಾರಣಿಗಳು, ರೈತರು ಖುಷಿಪಟ್ಟರು. ಹಸಿರು ಕ್ರಾಂತಿಯ ಅನಿವಾರ್ಯತೆಯನ್ನು ಕಂಪನಿಗಳು ವ್ಯವಸ್ಥಿತವಾಗಿ ಪ್ರಚಾರ ಮಾಡಿದವು. ಹಸಿರು ಕ್ರಾಂತಿಯ ಹರಿಕಾರಣೆಂದು ರೈತನನ್ನು ನಮ್ಮ ಸರ್ಕಾರ ಬೆನ್ನು ತಟ್ಟಿತು. ಆದರೆ ಹೈಬ್ರಿಡ್ ಬೀಜ ಪುನಃ ಬಿತ್ತನೆಗೆ ಯೋಗ್ಯವಲ್ಲ. ಪ್ರತಿ ಬಿತ್ತನೆಗೆ ಹೊಸ ಬೀಜ, ಅಷ್ಟೇ ಏಕೆ, ಗೊಬ್ಬರ, ಔಷಧಿ ಕೂಡ ಆ ಕಂಪನಿಯಿಂದಲೇ ಖರೀದಿಸಬೇಕು. ಕಂಪನಿಗಳು ತುಂಬ ಲಾಭ ಪಡೆದವು. ಬೀಜ ಗೊಬ್ಬರಗಳಿಗೆ ರೈತ ಪರಾವಲಂಬಿಯಾದ, ಪರದಾಡಿದ, ಸಾಲಗಾರನಾಗುತ್ತ ನಡೆದ. ಈ ದೇಶದಲ್ಲಿ ಜಾತಿಯಲ್ಲಿರುವ ಈ ಬಗೆಯ ಸಾಮ್ರಾಜ್ಯಶಾಹಿ ಕೃಷಿ ನೀತಿಯಿಂದಾಗಿ ಸ್ವತಂತ್ರ ಭಾರತದಲ್ಲಿ ರೈತನಿಗೆ ಸ್ವಾತಂತ್ರ್ಯವೇ ಇಲ್ಲದಂತಾಯಿತು. ಇದು ಹಸಿರು ಕ್ರಾಂತಿ ಅಲ್ಲ, ಮಾರುಕಟ್ಟೆಯ ಕ್ರಾಂತಿ ಎಂಬುದು ನಮ್ಮ ಮುಗ್ಧ ರೈತನಿಗೆ ಅರ್ಥವಾಗಲೇ ಇಲ್ಲ. ಆಧುನಿಕ ಬೀಜ, ಗೊಬ್ಬರ, ರಾಸಾಯನಿಕಗಳು ಬರುವ ಮುನ್ನ ಭಾರತದ ರೈತ ಸಾಲಗಾರನಾಗಿರಲಿಲ್ಲ. ಬಹು ಬೆಳೆ, ಆಧುನಿಕ ಬೆಳೆ, ವಾಣಿಜ್ಯ ಬೆಳೆ, ಆರ್ಥಿಕ ಬೆಳೆ, ಲಾಭದ ಬೆಳೆ ಎಂದೆಲ್ಲ ಈ ಕಂಪನಿಗಳು ರೈತನಿಗೆ ಹುಚ್ಚು ಹಿಡಿಸಿದವು. ತಲೆಯಲ್ಲಿ ಹಣದ ಭ್ರಮೆ ತುಂಬಿದವು. ರೈತ ಬೆಳೆದನಾದರೂ ಬೆಳೆಗೆ ಯೋಗ್ಯ ಮಾರುಕಟ್ಟೆ ಇಲ್ಲದಂತೆ ಮಾಡಿದವು. ಸುಖದ ಜೀವಕ್ಕ ಎಮ್ಮಿ ಹೈನ, ಹಿಂಡು ಎಮ್ಮಿ ಕೊಟ್ಟು ಹಾರುವ ಕೋಣ ತಂದ್ರಂತ ಎಂಬ ಗಾದೆ ಮಾತುಗಳಂತಾಯಿತು ರೈತನ ಜೀವನ. ಇಂದು ರೈತನ ಸಮಸ್ಯೆಗೆ, ಆತನ ಹಿಂಸಾರೂಪದ ಆತ್ಮಹತ್ಯೆಯ ದುರಂತಕ್ಕೆ ಹಸಿರು ಕ್ರಾಂತಿಗೇ ಕಾರಣ. ಕಸ, ಕಡ್ಡಿ, ಸಗಣಿ, ಮೂತ್ರಗಳನ್ನೆಲ್ಲ ಸಂಗ್ರಹಿಸಿ
ಸತ್ವೇತ ಕೊಟ್ಟಿಗೆ ಗೊಬ್ಬರ ಅಂದರೆ ತಿಪ್ಪೆ ಗೊಬ್ಬರ ಮಾಡುವ ಸಂಸ್ಕೃತಿಗೆ ಕಣ್ಮರೆಯಾಗಿದೆ. ದೇಸಿ ಬೀಜದ ತಳಿಗಳೂ ಇಲ್ಲ. ರಾಸಾಯನಿಕ ಗೊಬ್ಬರ ಕೀಟನಾಶಕಗಳ ಬಳಕೆಯಿಂದ ಉತ್ತಮ ಫಸಲು ದೊರೆಯಿತಾದರೂ ಭೂಮಿ ತನ್ನ ಸತ್ವ ಸಾರ ಕಳೆದುಕೊಂಡು ರೋಗಗ್ರಸ್ತವಾಗಿದೆ. ಹದ ನೋಡಿ ಹರಗಿ ಬೆದೆ ನೋಡಿ ಬಿತ್ತುತ್ತಿದ್ದ ಕಾಲ ಹಿಂದಾಯಿತು. ಆಧುನಿಕ ಬೀಜ ಗೊಬ್ಬರ ರಾಸಾಯನಿಕಗಳಿಲ್ಲದೆ ಭೂಮಿ ಬೆಳೆಯಲಾರದ ಸ್ಥಿತಿಗೆ ಬಂದಿದೆ. ದೇಸಿ ಬೇಸಾಯದ ಆಹಾರೋತ್ಪತ್ತಿ ಪದ್ಧತಿಯಲ್ಲಿ ಹೆಚ್ಚು ಲಾಭ ಇಲ್ಲದಿದ್ದರೂ ನಷ್ಟವಂತೂ ಇರಲಿಲ್ಲ. ಭೂಮಿಯೂ ಬಂಜರಾಗುತ್ತಿರಲಿಲ್ಲ. ಒಂದೆರಡು ಎಮ್ಮೆ ಆಕಳು ಸಾಕಿ ಜೀವನ ನಡೆಸುತ್ತಿದ್ದ. ಕೀಟಗಳ ನಾಶಕ್ಕೆ ದನದ ಗಂಜಲಿನ ಬದಲು ಕೀಟನಾಶಕ ಬಳಸಿ, ಶಗಣಿ ಗೊಬ್ಬರದ ಬದಲು ರಾಸಾಯನಿಕ ಗೊಬ್ಬರ ಬಳಸಿ, ತಾನೂ ವಿಷಯುಕ್ತ ಆಹಾರವನ್ನು ಸೇವಿಸಿ ಇತರರಿಗೂ ಉಣಿಸುತ್ತಿದ್ದಾನೆ. ವಿಷಯುಕ್ತ ಬೆಳೆಯನ್ನು ತಿಂದ ದನಕರು ಪಕ್ಷಿಯೂ ಕೂಡ ನಾನಾ ರೋಗಗಳಿಗೆ ಬಲಿಯಾಗುತ್ತಿವೆ. ಕ್ರಿಮಿನಾಶಕಗಳನ್ನು ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಮನುಷ್ಯರನ್ನು ಕೊಲ್ಲಲೆಂದೇ ಕಂಡುಹಿಡಿದದ್ದು. ಇವುಗಳ ಮಾರಕ ಶಕ್ತಿಯನ್ನು ತಿಳಿಯಲು ಕ್ರಿಮಿಕೀಟಗಳ ಮೇಲೆ ಪ್ರಯೋಗಿಸಿದರು. ಮುಂದೆ ಕ್ರಿಮಿನಾಶಕವಾಗಿ ಬಳಸತೊಡಗಿದರು. ಈ ಘನಘೋರ ವಿಷ ಮಾರುಕಟ್ಟೆಗೆ ಬರತೊಡಗಿತು. ಇವು ಜೀವಕ್ರಿಯೆಯನ್ನು ಅಸ್ತವ್ಯಸ್ತಗೊಳಿಸುತ್ತವೆ, ವಿರೂಪಗೊಳಿಸುತ್ತವೆ, ಜೀವಕೋಶಗಳ ಉಸಿರಾಟದ ಕ್ರಿಯೆಯನ್ನು ಸ್ಥಗಿತಗೊಳಿಸುತ್ತವೆ, ಭೀಕರ ಕ್ಯಾನ್ಸರ್ ಕೋಶಗಳಾಗಿಯೂ ಮಾರ್ಪಡುತ್ತವೆ, ದೇಹದ ರೆಸಿಸ್ಟೆನ್ಸನ್ನು ಹಾಳು ಮಾಡುತ್ತವೆ. ಬರೀ ಅಮೆರಿಕ ಒಂದರಿಂದಲೇ 124 ಕೋಟಿ ಪೌಂಡ್ಗಳಷ್ಟು ಮಾರಕ ವಿಷ ಪ್ರತಿ ವರ್ಷ ವಾತಾವರಣ ಸೇರುತ್ತದೆ. ಆರ್ಸೆನಿಕ್ ವಿಷ ಕ್ಯಾನ್ಸರ್ ರೋಗ ಉತ್ಪತ್ತಿಗೆ ಕಾರಣವಾಗುತ್ತದೆ. DDT ಇದನ್ನು ಕ್ಲೋರಿನೇಟೆಡ್ ಹೈಡ್ರೋಕಾರ್ಬನ್ಗಳೆನ್ನುತ್ತಾರೆ. ಪಾಲಿಡಾಲ್ ಇದನ್ನು ಆರ್ಗ್ಯಾನಿಕ್ ಫಾಸ್ಫರಸ್ಗಳೆನ್ನುತ್ತಾರೆ. DDT ವಾತಾವರಣದಲ್ಲಿ ಬೆರೆತು ನಾಶವಾಗುವುದೇ ಇಲ್ಲ. ಹುಲ್ಲು, ಹಾಲು, ಮೀನು, ಧಾನ್ಯ ಎಲ್ಲದರ ಮೂಲಕ ಆಹಾರದಲ್ಲಿ ಬೆರೆತು ಮಾನವನ ಅಂಗಾಂಗಗಳಲ್ಲಿ ಸೇರಿಕೊಳ್ಳುತ್ತದೆ. ಇದನ್ನು ಹೊರಹಾಕುವ ಸಾಮರ್ಥ್ಯ ಮಾನವನ ಯಾವ ಅಂಗಕ್ಕೂ ಇಲ್ಲವಂತೆ. ಇದು ವಿಜ್ಞಾನಿಗಳನ್ನೇ ನಡುಗಿಸಿದೆ. ಈ DDT ಕಂಡುಹಿಡಿದ ಸ್ವಿಟ್ಸರ್ಲೆಂಡಿನ ಫಾಲ್ ಮುಲ್ಲರ್ಗೆ ಇದಕ್ಕಾಗಿಯೇ ನೋಬೆಲ್ ಬಹುಮಾನ ದೊರೆತಿದೆ. ಆಲ್ಡ್ರಿನ್, ಎಂಡ್ರಿನ್, ಹೆಸ್ಟಾಕ್ಲೋರ್, ಹೆಕ್ಸ್ಡಾಲ್ ಇತ್ಯಾದಿ ವಿಷ ತಯಾರಿಸಿ ಬಣ್ಣದ ಪ್ಯಾಕೆಟ್ನಲ್ಲಿ ಪ್ಯಾಕ್ ಮಾಡಿ ಸಬ್ಸಿಡಿ ದರದಲ್ಲಿ ರೈತನಿಗೆ ನೀಡಿ ಕ್ರಿಮಿಕೀಟಗಳನ್ನು ನಾಶಗೊಳಿಸಲು ಗದ್ದೆಯ ಚರಾಚರವೆಲ್ಲ ಸತ್ತು ಹೋಯಿತು. ಮೀನು, ಏಡಿ, ಹಾವು, ಹದ್ದು, ಹಕ್ಕಿ ಸತ್ತು ಹೋದವು. ನಮ್ಮ ಕೃಷಿ ವಿಜ್ಞಾನಿಗಳಿಗೆ, ತಜ್ಞರಿಗೆ, ಪಶುವೈದ್ಯರಿಗೆ ಕೊಂಚವೂ ಸಾಮಾಜಿಕ ಜವಾಬ್ದಾರಿ ಇದ್ದಂತಿಲ್ಲ. ಒಂದನ್ನು ಕೊಂದ ವಿಷ ಇನ್ನೊಂದನ್ನು ಕೊಲ್ಲದಿದ್ದೀತೆ? ಇವರೇ ನಮ್ಮ ರೈತನನ್ನು ದಾರಿ ತಪ್ಪಿಸಿದವರು. ಇದು ಗೊತ್ತಿದ್ದು ರಾಸಾಯನಿಕ ಗೊಬ್ಬರ ಹಾಗೂ ಕೀಟನಾಶಕ ಔಷಧಿಗಳ ಬಳಕೆ ಹೆಚ್ಚುತ್ತಲೇ ಇದೆ. ನಮ್ಮ ರೇಡಿಯೋ ಕೃಷಿ ರಂಗವಂತೂ ದಿನನಿತ್ಯ ರೈತನಿಗೆ ರಸಗೊಬ್ಬರ ಬಳಕೆ ಹಾಗೂ ಹೆಸರೇ ತಿಳಿಯದ ಔಷಧಿ ಸಿಂಪಡಿಕೆ ಬಿಟ್ಟ ಪರ್ಯಾಯ ವ್ಯವಸ್ಥೆ ಹೇಳಿದಂತಿಲ್ಲ. ಇದು ರೇಡಿಯೋ ತಪ್ಪಲ್ಲ, ಕೃಷಿ ತಜ್ಞರು ವಿಜ್ಞಾನಿಗಳದು. ಈಗಾಗಲೇ ಕೆಲವಾರು ರಾಸಾಯನಿಕಗಳನ್ನು ಕೈಬಿಟ್ಟು ದನ ಕುರಿಗಳ ಕೊಟ್ಟಿಗೆ ಗೊಬ್ಬರ, ಸೊಪ್ಪಿನ ಗೊಬ್ಬರ, ಅಂದರೆ ಭಾರತವೇ ಈ ಗೊಬ್ಬರ ತಯಾರಿಸಿದ ಮೊದಲ ದೇಶ. ಎರೆಹುಳುವಿನಿಂದ ಉತ್ಪತ್ತಿಯಾದ ಎರೆಮಣ್ಣು ಬಳಸಿ ಕೃಷಿಗೈಯುತ್ತಿದ್ದಾರೆ. ಸ್ಥಳೀಯ ತಳಿಗಳನ್ನು ಪುನರುಜ್ಜೀವನಗೊಳಿಸುತ್ತಿದ್ದಾರೆ. ಬೆಳ್ಳುಳ್ಳಿ ರಸ, ದನದ ಮೂತ್ರ, ಗಬ್ಬದ ಹಸುವಿನ ಮೂತ್ರ ಕ್ರಿಮಿನಾಶಕವಾಗಿ ಸಾಂಪ್ರದಾಯಿಕ ಕೃಷಿಯಲ್ಲಿ ಬಳಸತೊಡಗಿದ್ದಾರೆ. ಬೇವಿನ ಎಣ್ಣೆ ಕೂಡ ಉಪಯೋಗಿಸುತ್ತಾರೆ. ಇವಾವೂ ಹಾನಿಕಾರಕವಲ್ಲ. ಕರಿಯತ್ತು ಕಾಳಿಂಗ, ಬಿಳಿಯತ್ತು ಮಾಲಿಂಗ, ಸರಕಾರದೆತ್ತು ಶಿವಲಿಂಗ, ಹಂಡ ಹವಳೆ, ಗಂಡು ಗುಳ್ಳೆ ಎಂದು ತನ್ನ ಎತ್ತುಗಳ ಗುಣಸ್ವಭಾವ ಸ್ವರೂಪದ ಕುರಿತು ಹಾಡು ಕಟ್ಟಿ ಹಾಡಿ ನಲಿದಿದ್ದಾನೆ. ಆತನಿಗೆ ಎತ್ತುಗಳೆಂದರೆ ಪಂಚಪ್ರಾಣ. ಅವುಗಳ ಮೈ ತಿಕ್ಕಿ ತೊಳೆದು ಪೂಜಿಸಿ ಕೈ ಮುಗಿಯುತ್ತಿದ್ದ. ಅಂಥ ಎತ್ತುಗಳನ್ನು ಮನೆಯ ಹಸುಗಳಿಂದಲೇ ಪಡೆಯುತ್ತಿದ್ದ. ಅದಕ್ಕಾಗಿ ಬೀಜದ ಹೋರಿಯನ್ನು ಸಾಕುತ್ತಿದ್ದ. ಹಸು ಬೆದೆಗೆ ಬಂದಾಗ ಹಸು ಹೋರಿಯ ಸಂಯೋಗ ಕ್ರಿಯೆಯನ್ನು ಮುಂದೆ ನಿಂತು ಮಾಡಿಸುತ್ತಿದ್ದ. ಸುಂದರಾಕಾರದ ಆಕರ್ಷಕ ಬಣ್ಣದ ಇನಿಯುಳ್ಳ ಹೋರಿಗರು ಹುಟ್ಟುತ್ತಿತ್ತು. ಒಳ್ಳೆಯ ಎಮ್ಮೆ ಕರುವನ್ನು ಬೀಜದ ಕೋಣದಿಂದ ಪಡೆಯುತ್ತಿದ್ದ. ಎತ್ತು, ಎಮ್ಮೆ,
ಮತ್ತು ಕರುಗಳನ್ನು ಅತ್ಯಂತ ಪ್ರೀತಿಯಿಂದ ಸಾಕಿ ಸಲಹುತ್ತಿದ್ದ. ಆದ್ದರಿಂದ ವಿದೇಶಿಯ ಯಾವುದೋ ತಿಳಿಯ ಯಾವುದೋ ಬಣ್ಣದ ಘನೀಕೃತ ವೀರ್ಯದಿಂದ ಬೆದೆ ಬಂದ ದೇಸಿ ಹಸುಗಳಿಗೆ ಕೃತಕ ಗರ್ಭಧಾರಣೆ ಮಾಡಿಸಲಾಗುತ್ತಿದೆ. ದೇಸಿ ಹಸುವಿನಲ್ಲಿ ವಿದೇಶಿ ವೀರ್ಯದಿಂದ ವಿಚಿತ್ರ ಬಣ್ಣದ ಕೋಡಿಲ್ಲದ ಇನಿಗಿಲ್ಲದ ದಾಂಡಿಗ ಹಂಡ ಬಂಡ ಕರು ಹುಟ್ಟುತ್ತದೆ. ಅದು ಕ್ರಾಸ್ ಬ್ರೀಡ್ ಮಿಶ್ರತಳಿ. ಇಂಥವುಗಳಿಂದ ಸರಿಯಾಗಿ ಕೃಷಿ ಮಾಡಲಾಗದು. ದೇಸಿ ಆಕಳು ಹಿಂದೂಗಳಿಗೆ ಪವಿತ್ರ ಪ್ರಾಣಿ. ಅದರ ಹೊಟ್ಟೆಯಲ್ಲಿ ಅಚ್ಚೇರು ಬಂಗಾರವಿದೆ ಎಂದು ನಂಬಿದವರು, ಭೂಮಾತೆಯೊಂದಿಗೆ ಗೋಮಾತೆಯನ್ನೂ ಪೂಜಿಸಿದವರು, ಗೌರವಿಸಿದವರು. ಆಕಳನ್ನು ಕಟುಗರಿಗೆ ಮಾರರು, ಸತ್ತರೆ ಸಮಾಧಿ ಮಾಡುವರು. ಇಂಥ ಗೋವುಗಳನ್ನು ಬಿಟ್ಟು ಸಿದ್ಧಪಡಿಸಿದ ಆಹಾರವನ್ನು ತಿನ್ನುವ, ನಿಂತಲ್ಲಿಗೆ ನಿಲ್ಲುವ, ಮಲಗಿದಲ್ಲಿಯೇ ಮಲಗುವ, ನಿಶಾಜೀವಿಗಳಂತಿರುವ ಬೊಜ್ಜು ದೇಹದ ಜರ್ಸಿ, ಹಾಲ್ಸ್ಟೈನ್ ಆಕಳಗಳನ್ನು ನ್ಯೂಜಿಲೆಂಡ್, ಡೆನ್ಮಾರ್ಕ್ಗಳಿಂದ ತರಿಸಿಕೊಳ್ಳುತ್ತಿದ್ದೇವೆ. ಇವು ನಮ್ಮ ಸಂಸ್ಕೃತಿಗೆ ಒಗ್ಗಲಾರವು. ಕೃಷಿ ತಜ್ಞ ಸುಭಾಷ್ ಪಾಳೇಕರ್ರ ಪ್ರಕಾರ ಜರ್ಸಿ, ಹೋಲ್ಸ್ಟೀನ್ ಹಸುಗಳು ಹಸುಗಳೇ ಅಲ್ಲ, ಅವು ಹಸುಗಳ ತರಹ ಕಾಣುವ ಪ್ರಾಣಿಗಳು. ಇವು ಹಸು ಮತ್ತು ಹಂದಿಗಳ ಸಮ್ಮಿಶ್ರ ರೂಪ. ಹೀಗಾಗಿ ಅವನ್ನು ಕೌ ಪಿಗ್ ಎಂದು ಪಾಳೇಕರ್ ಕರೆದಿದ್ದಾರೆ. ಇವುಗಳ ಹಾಲು ಹಾಲಲ್ಲ, ಹಾಲಿನ ತರಹದ ದ್ರವ ಅಷ್ಟೇ. ಅವುಗಳ ಸಗಣಿ ಗಂಜಲಗಳಲ್ಲಿ ರಾಕ್ಷಸಿ ಜೀವಾಣುಗಳಿವೆ. ಅವುಗಳ ಗಂಜಲ ನೋಗ ನಿವಾರಕ ಅಲ್ಲ, ಬದಲಾಗಿ ರೋಗವರ್ಧಕ. ಈ ಜಗತ್ತಿನಲ್ಲಿ ಯಾರೇ ಆಗಿರಲಿ, ಜರ್ಸಿ ಹೋಲ್ಸ್ಟೀನ್ ಹಸುಗಳ ಗಂಜಲ ರೋಗವರ್ಧಕ ಅಲ್ಲ, ರೋಗ ನಿವಾರಕ ಅಂತ ಸಾಬೀತುಪಡಿಸಿದರೆ ಅಂಥವರಿಗೆ 10 ಲಕ್ಷ ರೂಪಾಯಿ ಬಹುಮಾನ ನೀಡುವುದಾಗಿ ಪಾಳೇಕರ್ ಘೋಷಿಸಿದ್ದಾರೆ. ಅಧಿಕ ಹಾಲು ಉತ್ಪಾದನೆ ಹೆಸರಿನಲ್ಲಿ ಇವುಗಳನ್ನು ಇಂಡಿಯಾಕ್ಕೆ ತರಿಸಲಾಗಿದೆ. ಆದರೆ ಭಾರತದ ವ್ಯವಸಾಯ ಸಂಸ್ಕೃತಿ ನಾಶದಲ್ಲಿ ಈ ಹಸುಗಳ ಸಗಣಿ ಗಂಜಲಗಳ ಪಾತ್ರವೂ ಅಡಗಿದೆ. ಈ ಹಸುಗಳ ಹಾಲು ನಾನಾ ರೋಗಗಳ ಆಗರ ಮತ್ತು ನಿಧಾನ ವಿಷ ತುಂಬಿರುವ ವಸ್ತು. ಇವೇ ಮುಂತಾದ ವಿಷಯವನ್ನು ಪಾಳೇಕರರು ತಮ್ಮ ಪುಸ್ತಕದಲ್ಲಿ ಪದೇ ಪದೇ ಬರೆಯುತ್ತಾರೆ. ಭಾರತ ಹಾಲು ಉತ್ಪಾದನೆಯಲ್ಲಿ ವಿಶ್ವದಲ್ಲಿಯೇ ಪ್ರಥಮ ಸಾಲಿನಲ್ಲಿದೆ. ಇದೊಂದು ಆರ್ಥಿಕ ಉದ್ದಿಮೆಯಾಗಿ ಬೆಳೆದಿದೆ. ಕೆಲವು ರೈತ ಕುಟುಂಬಗಳು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿವೆ. ಮಿಶ್ರ ತಳಿಗಳ ಪ್ರಮಾಣ ಕಡಿಮೆ ಮಾಡಿ ನಮ್ಮ ನಾಟಿ ತಳಿಗಳನ್ನೇ ಅಭಿವೃದ್ಧಿ ಮಾಡಬಹುದು. ಎಮ್ಮೆ ಸಾಕಣೆ ನಮ್ಮಲ್ಲಿ ಪುರಾತನ ಕಾಲದಿಂದಲೂ ಇದೆ. ಎಮ್ಮೆ ಹಾಲು ಪೌಷ್ಟಿಕಾಂಶಗಳಿಂದ ಕೂಡಿರುತ್ತದೆ, ರುಚಿಕಟ್ಟಾಗಿಯೂ ಇರುತ್ತದೆ. ಎಮ್ಮೆ ಹಾಲಿನ ಟೀ ಕಾಫಿ ಇಷ್ಟ, ಗಿಣ್ಣ ಎಮ್ಮೆಯದೇ ಇಷ್ಟ. ಆಕಳ ಹಾಲಿನ ಟೀ ಕಾಫಿ ಇಷ್ಟವಾಗುವುದಿಲ್ಲ, ಏಕೆ? ಆದರೂ ಆಕಳ ಹಾಲನ್ನು ಕುಡಿಯೋಣ, ಆನೆಯ ಕಸುವನ್ನು ಪಡೆಯೋಣ ಎನ್ನಲಾಗಿದೆ. ಎಮ್ಮೆಯ ಹಾಲು ಗಂಜಲದ ಬಗೆಗೂ ಶೋಧ ನಡೆಯಬೇಕಿದೆ. ಗೋವುಗಳನ್ನು ಕೇವಲ ಹಾಲಿಗೋಸ್ಕರ ಸಾಕದೆ ಕೃಷಿಗೆ ಪೂರಕವಾಗಿ ಸಾಕಬೇಕು. ಭಾರತೀಯ ತಳಿಗಳಾದ ಗಿರ್, ರಾಟೆ, ಕಾಂಕ್ರೇಜ್, ಸಾಹಿವಾಲ್ ಹೆಚ್ಚು ಬೆಳೆಸಬೇಕು. ವಿದೇಶಿ ತಳಿಯಿಂದ ಭಾರತೀಯ ಈ ತಳಿ ನಾಶವಾಗುತ್ತಿದೆ. ಈ ಭಾರತೀಯ ಗೋವುಗಳ ಹಾಲು ಮತ್ತು ಮೂತ್ರಗಳ ರೋಗ ನಿರೋಧಕ ಶಕ್ತಿ ವಿದೇಶಿ ಗೋವುಗಳಿಗಿಂತ ಹೆಚ್ಚು ಎಂದು ಪಶುವೈದ್ಯ ವೈ ವಿ ಕೃಷ್ಣಮೂರ್ತಿ ಹೇಳುತ್ತಾರೆ. ಕುರಿ ಕೋಳಿ ಸಾಕಾಣಿಕೆ ಕೃಷಿ ಸಂಸ್ಕೃತಿಯ ಇನ್ನೊಂದು ಅಂಗ. ಕೋಳಿ ಕೂಗಿನೊಂದಿಗೆ ಜಗತ್ತಿಗೆ ಬೆಳಕು ಹರಿಯುವುದೆಂಬ ನಂಬುಗೆ ನಮ್ಮದು. ನಮ್ಮ ನಾಟಿ ಕೋಳಿ ಇಂದು ಮಾಯವಾಗಿ ಫಾರಂ ಕೋಳಿ ಬಂದಿದೆ. ಅದು ಕೂಗುವುದಿಲ್ಲ, ಹಾರುವುದಿಲ್ಲ, ಮರಿಗಳನ್ನು ಹಾಕುವುದಿಲ್ಲ, ಕ್ಷೀಣಸ್ವರದಲ್ಲಿ ರೋಗ ಬಂದವರಂತೆ ನರಳುತ್ತದೆ. ನಮ್ಮಲ್ಲಿ ಕೋಳಿ ಕಾಳಗ ಪ್ರಸಿದ್ಧ. ಈ ಫಾರಂ ಕೋಳಿಗಳು ಜಗಳಾಡುವುದಿಲ್ಲ, ಹೋರಾಡುವುದಿಲ್ಲ, ತೆಪ್ಪಗೆ ಬಿದ್ದುಕೊಂಡಿರುತ್ತವೆ. ಕೇವಲ ಮಾಂಸಕ್ಕಾಗಿ ಸಾಕುವ ಈ ಕೋಳಿಯ ಮಾಂಸ ಆರೋಗ್ಯಕ್ಕೆ ಹಿತಕಾರಿಯಾಗಿದೆಯೇ? ನಮ್ಮ ದೇಶಿ ಕೋಳಿಯ ಮೇಲೆ ಫಾರಂ ಕೋಳಿ ಸವಾರಿ ಮಾಡುತ್ತಿದೆ. ಹೊಸ ತಳಿಗಳಿಗೆ, ಅದರಲ್ಲಿಯೂ ವಿದೇಶಿ ತಳಿಗಳಿಗೆ ಆಶಿಸಿ ಉತ್ತಮವಾಗಿರುವ ನಮ್ಮ ದೇಶಿ ತಳಿಯ ದನಕರು ನಾಟಿ ಕೋಳಿಗಳನ್ನು ಕಡೆಗಣಿಸಿದ್ದೇವೆ. ಇವುಗಳಿಗೆ ಉತ್ತಮ ಆಹಾರ, ಆರೋಗ್ಯ ತಪಾಸಣೆ ಮಾಡಿದರೆ ಉತ್ತಮ ಫಲ ಪಡೆಯಬಹುದು. ಬೇರೆ ಜಾತಿಯ ಪಶುಗಳಿಗೆ ಮಾರು ಹೋಗಿ ವಂಚಿತರಾಗಬಾರದು. ಸ್ಥಳೀಯ ಜಾನುವಾರುಗಳಿಂದಲೇ ಉತ್ತಮ ಹೈನುಗಾರಿಕೆ, ಆರ್ಥಿಕ ಉನ್ನತಿ ಪಡೆಯಬಹುದು. ಫಲದ ಗಟ್ಟಿ ಜಾಗಿಯಲ್ಲಿ ನೆಲ ಕೆತ್ತಿ ಗುಡಿಸಿ ತಟ್ಟಿ ಸಗಣಿಯಿಂದ ಸಾರಿಸಿ ಮೇಟಿ ನೆಟ್ಟು ಕಣ ಮಾಡಿ
ಕಾಳು ಒಕ್ಕುತ್ತಿದ್ದ ರೈತ ಈ ಪದ್ಧತಿಯನ್ನೇ ಮರೆಯುತ್ತಿದ್ದಾನೆ. ಬಸ್ಸು ಲಾರಿ ಓಡಾಡುವ ಟಾರ್ ರಸ್ತೆಯ ಮೇಲೆ ಜೋಳ ರಾಗಿ ತೆನೆಗಳನ್ನು ಹಾಕಿ ಕಾಳು ಪಡೆಯುವ ಸುಲಭೋಪಾಯವೇನೋ ಕಂಡುಕೊಂಡಿದ್ದಾನೆ. ರಾಶಿಯಾದ ಮೇಲೆ ಉಳಿದ ಕಸಕಡ್ಡಿ ಸುಂಕ ರಸ್ತೆ ಉದ್ದಗಲಕ್ಕೂ ಬಿದ್ದಿರುತ್ತದೆ. ಇದು ಪರಿಸರ ಮಲಿನಗೊಳಿಸುವುದಿಲ್ಲವೆ? ನಮ್ಮ ರೈತರನ್ನು ದುಡಿಮೆ ಸಂಸ್ಕೃತಿಯಿಂದ ವಿಮುಖರನ್ನಾಗಿಸುವುದಿಲ್ಲವೆ? ಪಂಜಾಬ್ ಮತ್ತು ಬಿಹಾರಗಳಿಗೆ ಕಾಲಿಟ್ಟ ಟ್ರ್ಯಾಕ್ಟರ್ಗಳು ಈಗ ದಕ್ಷಿಣ ಭಾರತದ ರಾಜ್ಯಗಳನ್ನೆಲ್ಲ ವ್ಯಾಪಿಸಿವೆ. ಅವುಗಳ ಖರೀದಿಗೆ ರೈತರು ಬ್ಯಾಂಕಿನಲ್ಲಿ ಮಾಡಿದ ಸಾಲ ಬಡ್ಡಿ ವಿಪರೀತ ಹೆಚ್ಚು ತೀರಿಸಲಾಗದೆ ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ. ಟ್ರ್ಯಾಕ್ಟರ್ಗಳು ನಮ್ಮ ರೈತರ ಆತ್ಮಹತ್ಯೆಯ ಸಂಕೇತಗಳೆನ್ನಬಹುದು. ಕೃಷಿ ಕ್ಷೇತ್ರ ದಿನದಿಂದ ದಿನಕ್ಕೆ ಸಂಕಷ್ಟಕ್ಕೆ ಸಿಲುಕುತ್ತಾ ನಡೆದಿದೆ. ದೇಸಿ ಆಹಾರ ಪದ್ಧತಿ ನಾಶವಾಗಿ ರೆಡಿಮೇಡ್ ಆಹಾರ ಪದ್ಧತಿ ಇಂದು ಎಲ್ಲ ವರ್ಗದ ಜನರಲ್ಲಿ ಪ್ರಿಯವಾಗುತ್ತದೆ. ಜಾಗತೀಕರಣದ ಪ್ರಭಾವದಿಂದ ಆಹಾರ ಕೂಡ ಒಂದು ಉದ್ಯಮವಾಗಿ ಮಾರ್ಪಡುತ್ತಿದೆ. ಇದು ಕೂಡ ಒಂದು ಅತ್ಯಂತ ಅಪಾಯಕಾರಿ ಬೆಳವಣಿಗೆ. ಬಣ್ಣ ಮಿಶ್ರಿತ ಆಹಾರವನ್ನು ಉಣಬಡಿಸುತ್ತಿರುವ ವಿದೇಶಿ ಕಂಪನಿಗಳು ಜನರ ಆರೋಗ್ಯದೊಂದಿಗೆ ಚೆಲ್ಲಾಟವಾಡುತ್ತಿವೆ. ಕೃಷಿ ಕೇಂದ್ರಿತ ಭಾರತ ದೇಶದಲ್ಲಿ 70% ಕೃಷಿಕರು ನಮ್ಮ ರೈತ ಸಾಂಪ್ರದಾಯಿಕ ಮೂಲ ಬೇಸಾಯವನ್ನು ಉಳಿಸಿಕೊಳ್ಳಲಿಲ್ಲ. ಇತ್ತ ಆಧುನಿಕ ಬೇಸಾಯಕ್ಕೂ ಸಂಪೂರ್ಣವಾಗಿ ತನ್ನನ್ನು ತೊಡಗಿಸಿಕೊಳ್ಳಲಿಲ್ಲ. 2ರ ಸಂಕ್ರಮಣಾವಸ್ಥೆಯಲ್ಲಿದ್ದಾನೆ. ಆದುದರಿಂದ ಕೃಷಿ ಆತನಿಗೆ ಆಧ್ಯಾತ್ಮದ ಶಾಂತಿಯನ್ನಾಗಲಿ ಆಧುನಿಕತೆಯ ಹಣವನ್ನಾಗಲಿ ನೀಡಲಿಲ್ಲ. ಬದಲಾಗಿ ಆರ್ಥಿಕವಾಗಿ ದಿವಾಳಿಯಾಗಿದ್ದಾನೆ. ಮಳೆ ನೆಚ್ಚಿ ಕಾಳು ಕಡಿ ಬೆಳೆಯುವ ರೈತ, ಆಧುನಿಕ ತಂತ್ರ ಬಳಸಿ ವಾಣಿಜ್ಯ ಬೆಳೆ ಬೆಳೆಯುವ ರೈತ ಇಬ್ಬರೂ ಸಾಲದಲ್ಲಿದ್ದಾರೆ. ಸಾಂಪ್ರದಾಯಿಕ ಬೆಳೆ ಬೆಳೆದ ರೈತರಿಗೆ ಯೋಗ್ಯ ಬೆಲೆ ದೊರಕಲಿಲ್ಲ. ಈತ ತನ್ನ ಉತ್ಪನ್ನವನ್ನು ದಲ್ಲಾಳಿಗಳ ಕೈಗೆ ತಲುಪಿಸುತ್ತಾನಷ್ಟೇ. ದಲ್ಲಾಳಿ ಕಡಿಮೆ ಬೆಲೆಗೆ ಕೊಂಡು ಹೆಚ್ಚು ಬೆಲೆಗೆ ಮಾರುತ್ತಾನೆ. ಮಧ್ಯವರ್ತಿ ಏಕಕಾಲದಲ್ಲಿ ರೈತ ಮತ್ತು ಗ್ರಾಹಕರನ್ನು ವಂಚಿಸುತ್ತಾನೆ. ರಾಸಾಯನಿಕ ಕೃಷಿಯಲ್ಲಿ ರೈತ 1 ರೂಪಾಯಿ ಗಳಿಸಲು 5 ರೂಪಾಯಿ ಬಂಡವಾಳ ಹೂಡುತ್ತಾನೆ. ಅಧಿಕ ಬಂಡವಾಳ, ಕಡಿಮೆ ವರಮಾನ ಈ ರೈತನಿಗೆ. ಭಾರತದ ರೈತ ಕೃಷಿಯ ಬಗೆಗೆ ತೀರ ಭಾವನಾತ್ಮಕ ಸಂಬಂಧ ಹೊಂದಿದವನು. ಕೃಷಿ ಆತನಿಗೆ ಬದುಕು. ಭೂಮಿಯ ಬಗೆಗೆ ಶ್ರದ್ಧೆ ಭಕ್ತಿಯನ್ನಿರಿಸಿಕೊಂಡು ಪೂಜಿಸುವ ಭಾವಜೀವಿಗಳು ಭಾರತದ ಜನಪದರು. ಭೂಮಿಯನ್ನು ಭೂತಾಯಿ, ಭೂದೇವಿ, ವಸುಂಧರೆ, ಧಾರಿಣಿ, ಧರಿತ್ರಿ ಎಂದೆಲ್ಲ ಸ್ತುತಿಸಿದವರು. ಆ ಪವಿತ್ರ ಭಾವನೆ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಗೆಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಭೂತಾಯಿ ಎದ್ದೊಂದು ಗಳಿಗೆ ನೆನೆದೇನು ಎನ್ನುವಂಥದು. ಭೂಮಿ ಅವನಿಗೆ ಕೇವಲ ನಿರ್ಜೀವ ಮಣ್ಣಲ್ಲ, ಅದು ಜೀವ ಸೃಷ್ಟಿಯ ನೆಲ. ನೆಲ ಅವನಿಗೆ ಅನ್ನ ನೀಡುವ ತಾಯಿ. ಅನ್ನ ಹೊಟ್ಟೆ ತುಂಬುವ ಕೂಳಲ್ಲ, ದೈವಕ್ಕೆ ಸಲ್ಲುವ ನೈವೇದ್ಯ. ಅನ್ನ ದೇವರಿಗಿಂತ ಇನ್ನು ದೇವರುಂಟೆ. ನಮ್ಮ ರೈತ ನೆಲ ಮತ್ತು ಅನ್ನದ ಬಗೆಗೆ ಇಂತಹ ಆಧ್ಯಾತ್ಮದ ನಿಲುವು ತಾಳಿದವನು. ಆದರೆ ಜಾಗತೀಕರಣ, ಆಧುನೀಕೀಕರಣದ ಗೊಂದಲದಲ್ಲಿ ಜನಪದ ಈ ಮಣ್ಣಿನೊಂದಿಗಿನ ತನ್ನ ಸಂಬಂಧ ಕಳಚಿಕೊಳ್ಳುತ್ತಿದೆ. ಅನ್ನ ನೀಡುವ ಮಣ್ಣು ಇಂದು ಗೊಬ್ಬರ ಔಷಧವನ್ನು ಬೆಳೆಯುವ ಕಾರ್ಖಾನೆಯಾಗಿದೆ. ಕೃಷಿ ಬದುಕಿನ ಅಂಗವಾಗದೆ ಬಹುರಾಷ್ಟ್ರೀಯ ಕಂಪನಿಯ ಕೈಗೊಂಬೆಯಾಗಿ ಸಾಮಾನ್ಯ ರೈತನ ಬೆನ್ನೆಲುಬೆನ್ನೆ ಮುರಿದು ಹಾಕಿ ಆತನ ಆತ್ಮಹತ್ಯೆಗೆ ಕಾರಣೀಭೂತವಾಗಿದೆ. ಇನ್ನೂ ಸಂಪೂರ್ಣವಾಗಿ ಆಧುನಿಕ ಕೃಷಿ ಪದ್ಧತಿಯನ್ನು ತನ್ನದಾಗಿಸಿಕೊಳ್ಳದ ಭಾರತದ ಆಧ್ಯಾತ್ಮ ನಿಲುವಿನ ರೈತನಿಗೆ ಸಾಂಪ್ರದಾಯಿಕ ಕೃಷಿ ತೀರ ಹತ್ತಿರವಾಗಬಹುದೇನೋ? ಪ್ರತಿಷ್ಠಿತ ಮ್ಯಾಗ್ಸೆಸ್ ಪ್ರಶಸ್ತಿ ವಿಜೇತ ಜಪಾನಿನ ಕೃಷಿ ಋಷಿ ಪುಕ್ವೋ ತನ್ನ ಸಹಜ ಕೃಷಿ, ಅಂದರೆ ನಿಸರ್ಗ ಕೃಷಿ, ನೇಚರ್ ಫಾರ್ಮಿಂಗ್, ಸ್ವಾಭಾವಿಕ ಕೃಷಿ, ಏನೂ ಮಾಡದ ಕೃಷಿ, ಡೂ ನಥಿಂಗ್, ಈ ವಿಧಾನದಲ್ಲಿ 4 ಪ್ರಮುಖ ತತ್ವಗಳನ್ನು ಅಳವಡಿಸಿಕೊಂಡಿದ್ದಾನೆ. 1, ನೆಲದ ಉಳುಮೆ ಇಲ್ಲ. 2, ಕಳೆ ಕೀಳುವಂತಿಲ್ಲ. 3, ಯಾವ ಬಗೆಯ ಗೊಬ್ಬರ ಬೇಡ. ಹಾಗೂ 4ನೇದು, ಕ್ರಿಮಿನಾಶಕ ಬೇಡ. ಈ ಬಗೆಯ ಕೃಷಿಯನ್ನು ಭಾರತದಲ್ಲಿ ಎಲ್ಲೋ 1000ಕ್ಕೊಬ್ಬ 100 ಎಕರೆ ಜಮೀನು ಹೊಂದಿರುವ ದೊಡ್ಡ ರೈತ ಮಾಡಬಹುದು. ಆದರೆ ಭಾರತದ ತುಂಬ ತುಂಡು ಜಮೀನಿನ ಸಣ್ಣ ಸಣ್ಣ ರೈತರೇ ತುಂಬಿದ್ದಾರೆ. ಇಂಥವರಿಗೆ ಪುಕುವೋಕನ ನಿಸರ್ಗ ಕೃಷಿ ತುಂಬ ದೂರದ ಬೆಳಕು, ಅದು ಅಸಾಧ್ಯದ ವಿಚಾರ. KP ಪೂರ್ಣಚಂದ್ರ ತೇಜಸ್ವಿ,
ವಿ ಲಂಕೇಶ್ ಮುಂತಾದ ಚಿಂತಕರು ಪುಕೋಕರ ನಿಸರ್ಗ ಕೃಷಿಯ ಚಿಂತನೆಗಳು ಹಾಗೂ ಅನುಭವಗಳನ್ನು ನಮ್ಮ ಪರಿಸರಕ್ಕೆ ಹೊಂದಿಸಿಕೊಳ್ಳುವ ಬಗೆಯನ್ನು ವಿವೇಚಿಸಿದ್ದಾರಾದರೂ ಅದು ಅಷ್ಟು ಸುಲಭವಾದುದಲ್ಲ. ನಮ್ಮತನ ಮರೆತು ಪಾಶ್ಚಾತ್ಯ ರಾಷ್ಟ್ರಗಳನ್ನು ಹೆಚ್ಚು ಹೆಚ್ಚು ಅನುಕರಿಸುತ್ತಿದ್ದೇವೆ, ಅವಲಂಬಿಸುತ್ತಿದ್ದೇವೆ. ಕೃಷಿ ಪ್ರಧಾನವಾದ ಭಾರತ ಬೀಜ ಮೊದಲಾದವನ್ನು ಪಾಶ್ಚಾತ್ಯ ದೇಶಗಳಿಗೆ ರಫ್ತು ಮಾಡಬೇಕು, ಅದಕ್ಕೆ ಬದಲಾಗಿ ವಿದೇಶದಿಂದ ಆಮದು ಮಾಡಿಕೊಳ್ಳುತ್ತಿರುವುದು ನಾಚಿಕೆಯ ವಿಷಯವೇ. ಜಾಗತೀಕರಣದ ಪರಿಣಾಮವಾಗಿ ಭಾರತ ತನ್ನಲ್ಲಿರುವುದನ್ನು ಕಳೆದುಕೊಳ್ಳುತ್ತಲೇ ನಡೆದಿದೆ. ಈ ಬಗೆಗೆ ಗಂಭೀರ ಚಿಂತನೆ ಮಾಡಬೇಕಿದೆ. ಜಾಗತೀಕರಣದ ದುಷ್ಪರಿಣಾಮಗಳಿಂದ ಹೊರಬರಲು ನಾವು ನಮ್ಮ ಅನನ್ಯತೆಯನ್ನು ಉಳಿಸಿಕೊಂಡು ಸ್ವಾವಲಂಬಿಗಳಾಗುವುದೊಂದೇ ಮಾರ್ಗ. ಚೀನಾ ತನ್ನ ತನವನ್ನು ಉಳಿಸಿಕೊಂಡು ಯಶಸ್ವಿಯಾಗಿಲ್ಲವೆ? ತನಗೆ ಬೇಕಾದುದೆಲ್ಲವನ್ನು ತನ್ನಲ್ಲಿಗೆ ಉತ್ಪಾದಿಸಿಕೊಳ್ಳುತ್ತಿದೆ. ಒಂದು ಆಪಲ್ ಕೂಡ ಹೊರರಾಷ್ಟ್ರದಿಂದ ತರಿಸಿಕೊಳ್ಳುವುದಿಲ್ಲ. ಈ ವಿಷಯದಲ್ಲಿ ಜಪಾನ್ ಜಗತ್ತಿಗೆ ಮಾದರಿ. ಚೀನಾ ಜಪಾನ್ಗಳು ಸ್ವಾವಲಂಬಿಗಳಾಗಿವೆ. ನಮಗದು ಆದರ್ಶ ಅಥವಾ ಮಾದರಿ ಆಗಬೇಕು. ನಾವು ನಮ್ಮ ಕೃಷಿ, ಶಿಕ್ಷಣ, ಸಾಹಿತ್ಯ, ಸಂಸ್ಕೃತಿ, ಇತಿಹಾಸ, ಪರಂಪರೆಗಳ ಬಗೆಗೆ ಸ್ವಾಭಿಮಾನ ಬೆಳೆಸಿಕೊಂಡರೆ ಸಹಜವಾಗಿ ಸ್ವಾವಲಂಬಿಗಳಾಗುತ್ತೇವೆ. ಅಂತರ್ಗತವಾದ ಸ್ವಾಭಿಮಾನದಿಂದ ಮಾತ್ರ ನಾವು ನಮ್ಮ ತನವನ್ನು ಉಳಿಸಿಕೊಳ್ಳಬಹುದು. ಜಾಗತೀಕರಣಕ್ಕೆ ದೇಶೀಯತೆಯ ಪರ್ಯಾಯವಾದುದು. ಅದನ್ನು ಎದುರಿಸುವ ಅಂತಃಸತ್ವ ದೇಶೀಯತೆಗೆ ಮಾತ್ರ ಇದೆ. ಈ ನಿಜವನ್ನು ಅರ್ಥ ಮಾಡಿಕೊಂಡು ನಮ್ಮ ರೈತರು ತಮ್ಮ ದೇಶೀ ಪದ್ಧತಿ ಅಥವಾ ಸಾಂಪ್ರದಾಯಿಕ ಕೃಷಿ ನೀತಿಯನ್ನು ಅಳವಡಿಸಿಕೊಂಡರೆ ದೇಶ ಅಭಿವೃದ್ಧಿಯತ್ತ ಸಾಗುತ್ತದೆ. ಜಪಾನ್ ತನ್ನ ಕೃಷಿಯನ್ನು ಸಂಪೂರ್ಣವಾಗಿ ಬಿಟ್ಟುಕೊಟ್ಟು ತನ್ನ ಕೈಗಾರಿಕೆಗಳಿಂದಲೇ ಬದುಕಬಹುದು, ಆದರೆ ಭಾರತಕ್ಕೆ ಇದು ಸಾಧ್ಯವಿಲ್ಲ. ನಮ್ಮ ಕೈಗಾರಿಕೆಗಳಿಂದ ಜನತೆಗೆ ಉದ್ಯೋಗ ಕಲ್ಪಿಸಲು ಭಾರತಕ್ಕೆ ಎಂದಿಗೂ ಆಗದು. ಹಾಗೆಯೇ ತಂತ್ರಜ್ಞಾನದಿಂದಲೂ ಉದ್ಯೋಗಗಳನ್ನು ಸೃಷ್ಟಿಸುವಲ್ಲಿ ಭಾರತಕ್ಕೆ ಸೋಲಾಗಬಹುದು. ಯಾವ ಐಟಿ ಬಿಟಿ ಕಂಪನಿಗಳಿಂದಲೂ ಎಲ್ಲರಿಗೂ ನೌಕರಿ ಕೊಡಲಾಗುವುದಿಲ್ಲ. ಹಾಗಾಗಿ ಸಾಂಪ್ರದಾಯಿಕ ಕೃಷಿಯೇ ಭಾರತದ ಪ್ರಗತಿಯಲ್ಲಿ ಪ್ರಧಾನ ಪಾತ್ರ ವಹಿಸುತ್ತದೆ. ಆದರೆ ಸಾಕಷ್ಟು ಸಮಯ ಬೇಕಾಗಬಹುದು. ಸಾಂಪ್ರದಾಯಿಕ ಪ್ರಯೋಗಗಳ ಮೂಲಕ ವಿವಿಧ ಬಗೆಯ ಅಧಿಕ ಬೆಳೆಯನ್ನು ಬೆಳೆಯಬಹುದು. ಈಗಾಗಲೇ ನಮ್ಮಲ್ಲಿ ಕೇವಲ 15% ರೈತರು ಮಾತ್ರ ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕ, ಹೈಬ್ರಿಡ್ ಬೀಜ ಅರ್ಥಾತ್ ಆಧುನಿಕ ಕೃಷಿ ಮಾಡುತ್ತಿದ್ದಾರೆ. ಅಂದರೆ ಹಸಿರು ಕ್ರಾಂತಿ ತಲುಪಿರುವುದು ಕೇವಲ 15% ಜನರಿಗೆ ಮಾತ್ರ. ಇನ್ನುಳಿದ 85% ರೈತರು ಸಾಂಪ್ರದಾಯಿಕ ದೇಶೀ ನೆಲೆಯ ಕೃಷಿಯನ್ನು ಸಂಪೂರ್ಣವಾಗಿ ಅಳವಡಿಸಿಕೊಂಡರೆ ಆ 15% ರಾಸಾಯನಿಕ ಕೃಷಿಕರು ಕೂಡ ಸಾಂಪ್ರದಾಯಿಕ ಕೃಷಿಯನ್ನೇ ಕೈಗೊಳ್ಳುವುದರಲ್ಲಿ ಸಂದೇಹವಿಲ್ಲ. ಈ ಕೃಷಿಕರ ಅನುಭವ ಜನ್ಯವಾದುದು. ಇದುವೇ ನಿಜವಾದ ವೈಜ್ಞಾನಿಕ ಕೃಷಿ. ಇದರ ಪ್ರಚಾರ ಪ್ರಸಾರವನ್ನು ರೈತಪರ ಸಂಘಟನೆಗಳು, ಮಾಧ್ಯಮಗಳು, ಕೃಷಿ ಕ್ಷೇತ್ರದ ಚಿಂತಕರು ಮಾಡಬೇಕಾಗಿದೆ. ಮುಕ್ತ ಮಾರುಕಟ್ಟೆಯ ಬಗೆಗಿನ ಆತಂಕವನ್ನು ಸರ್ಕಾರದ ಮುಂದಿಟ್ಟು ಅದರ ವಿರುದ್ಧ ಚಳವಳಿ ಮಾಡಬೇಕಾಗಿದೆ. ಈ ಹೋರಾಟಕ್ಕೆ ಎಲ್ಲರೂ ಬೆಂಬಲ ನೀಡಬೇಕು. ಜಗತ್ತಿಗೆ ಅನ್ನ ಹಾಕುವ ರೈತನ ಹಿತರಕ್ಷಣೆ ನಮ್ಮ ಕರ್ತವ್ಯವಾಗಬೇಕು. ಸ್ವತಃ ರೈತರು ಸಂಘಟಿತರಾಗಿ ಹಕ್ಕೊತ್ತಾಯ ಮಾಡಬೇಕಿದೆ. WTO ಒಪ್ಪಂದ ರೂಪಿತವಾಗಿ 1992 ನಂತರ ಈವರೆಗೆ ದೇಶದಲ್ಲಿ 1.5 ಲಕ್ಷ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದರಲ್ಲಿ ಕರ್ನಾಟಕದ ರೈತರು 40%, ಆಂಧ್ರ ಮಹಾರಾಷ್ಟ್ರ ನಂತರದ ಸ್ಥಾನದಲ್ಲಿವೆ ಎಂದು ವರದಿಯಾಗಿದೆ. ಇದು ಕೃಷಿ ಕ್ಷೇತ್ರದ ಮೇಲೆ ಜಾಗತೀಕರಣದಿಂದಾದ ಘೋರ ಪರಿಣಾಮ. ಇದರಿಂದ ದೇಶದ ಚಿಂತಕರು ಆತಂಕಕ್ಕೀಡಾಗಿದ್ದಾರೆ. ಜಾಗತೀಕರಣಕ್ಕೆ ಮೊದಲು ಬಲಿ ಪಶುಗಳಾದವರು ರೈತರು. ಭಾರತವೂ ಸೇರಿದಂತೆ ವಿವಿಧ ರಾಷ್ಟ್ರಗಳ ರೈತರು ಹೆಚ್ಚು ಉತ್ಪಾದನೆಗೆ ರಾಸಾಯನಿಕ ಗೊಬ್ಬರ, ಕೀಟನಾಶಕಗಳನ್ನು ಬಳಸಿದರು. ಬೆಳೆಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗಲಾರದೆ, ಸಾಲದ ಹೊರೆ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡರು. ಸಾಂಪ್ರದಾಯಿಕ ಕೊಟ್ಟಿಗೆ ಗೊಬ್ಬರ, ಹಸಿರು ಗೊಬ್ಬರವನ್ನೇ ಬಳಸಿ ಉತ್ತಮ ಬೆಳೆ ಬೆಳೆಯಬಹುದೆಂಬುದನ್ನು ರೈತರು ಮರೆತಿದ್ದಾರೆ. ಇದನ್ನು ಮತ್ತೆ ನೆನಪಿಸಿ ರೈತರು ಈ ಅನಾಹುತದಿಂದ ಪಾರಾಗಬೇಕಿದೆ. ದೇಶಿ ಅಥವಾ ಜಾನಪದದ ಒಡಲಲ್ಲಿ ಜಾಗತೀಕರಣದ ಸವಾಲನ್ನು ಎದುರಿಸಲು ಬೇಕಾದ ಅಂತಃಸತ್ವವಿದೆ. ಅದನ್ನು ತೆರೆದು ನಮ್ಮವರಿಗೆ ತೋರಬೇಕಾಗಿದೆ. ಪರಂಪರೆ ಮತ್ತು ಜಾಗತೀಕರಣವನ್ನು ಮುಖಾಮುಖಿಯಾಗಿಸಿ ಪರಂಪರೆಯ ಸತ್ಯವನ್ನು ಸಾರಬೇಕಾಗಿದೆ.
ದೇಸಿ ಸಂಸ್ಕೃತಿಯ ಚಿಂತನೆ ನೆಲೆಯನ್ನು ಗಟ್ಟಿಗೊಳಿಸಬೇಕಾಗಿದೆ. ನಾವು ಹೆಚ್ಚು ಹೆಚ್ಚು ಜಾನಪದರಾದಂತೆ ಅಥವಾ ದೇಶಿಯಡಿಗೆ ವಾಲಿದರೆ ಜಾಗತೀಕರಣ ಹಿಂದೆ ಸರಿಯುತ್ತದೆಂದು ಡಾಕ್ಟರ್ ರಾಮಚಂದ್ರೇಗೌಡರಂಥ ಚಿಂತಕರು ಅಭಿಪ್ರಾಯಿಸಿದ್ದು ಸರಿಯೆಂದು ತೋರುತ್ತದೆ. ಈವರೆಗೆ ಮಾತನಾಡಿದ್ದು ನನ್ನ ತಂದೆ ಡಾಕ್ಟರ್ ಸಿ.ಕೆ. ನಾವಲಗಿ ಅವರಿಗೆ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಳಿಗಾಗಿ ಆಫೀಸರ್ಸ್ ಅಡ್ಡ ಯೂಟ್ಯೂಬ್ ಮತ್ತು ಟೆಲಿಗ್ರಾಮ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಬೆಲ್ ಬಟನ್ ಪ್ರೆಸ್ ಮಾಡೋದರ ಮೂಲಕ ನೋಟಿಫೈ ಆಗಬೇಕು. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಆಲ್.